ಪ್ರತಿಜ್ಞೆ ಮಾಡ್ತಾ ಇದ್ದೀರಿ ನೀವು ಮನೆಗೆ ಬಂದು ಜಗಳ ಆಡಿದಿರಿ ದುರ್ವರ್ತನೆ ತೋರಿದಿರಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೀವೇ ನನ್ನ ಹೆಂಡತಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನಿಮ್ಮ ಸಿಸ್ಟರ್ ಮೇಘನ್ ಮದುವೆ ಆಗೋದಿಕ್ಕೆ ನಮ್ಮ ಗಗನ್ ಕೂಡ ಒಪ್ಪಿದಾನೆ ಯಾರು ಏನೇ ಹೇಳಿ ಮಯೂರಿ ನನ್ನೋಳು ಅಂಕಲ್ ಇದು ಮೋಸ ನನಗೆ ಚಾರನ್ ತೋರಿಸ್ತಾನೆ ಇಲ್ಲ ನೀವು ನಾನು ಅವಳತ್ರ ಮಾತಾಡಬೇಕು ಈಗಾಗಲೇ ಅವಳು ಸ್ವಲ್ಪ ಫ್ರೀ ಆಗಿರೋದು ಅದಕ್ಕೆ ಅಲ್ಲಿ ಇಲ್ಲಿ ರಿಲೇಟಿವ್ ಮನೆ ಅಜ್ಜಿ ಮನೆ ಅಂತ ಓಡಾಡ್ತಿರ್ತಾಳೆ ನನಗೂ ಒಮ್ಮೆ ಕಾಂಟ್ಯಾಕ್ಟ್ ಗೆ ಸಿಗಲ್ಲ ಅಂತೀನಿ ಇದೇನ ಅಂಕಲ್ ಹೆಣ್ಣಮಕ್ಕಳನ್ನ ಕಂಟ್ರೋಲ್ ಗೆ ಸಿಗದ ಹಾಗೆ ಹೊರಗೆ ಬಿಟ್ಬಿಡೋದಾ ಸರಿನಾ ಇದು ತಪ್ಪು ತಾನೆ ನನ್ನ ಮಗಳು ಸಕ್ಕತ್ ಬ್ರಿಲಿಯಂಟ್ ಯಾರಿಗೂ ಯಾವುದಕ್ಕೂ ಹೆದರೋ ಜಾತಿನೇ ಅಲ್ಲ ಹಾಗೆ ಬೆಳೆಸಿದಿನಿ ನಾನು ಮುಂದೆ ನನ್ನ ಪ್ರಾಪರ್ಟಿ ನೋಡ್ಕೋಬೇಕಾದ್ರೆ ಹೀಗೆ ಇರಬೇಕಲ್ವಾ ಎಲ್ಲ ಕಡೆ ಕಳಿಸ್ತೀರಾ ಎಲ್ಲರನ್ನು ಮೀಟ್ ಮಾಡ್ತೀರಾ ಆದ್ರೆ ನನ್ನ ಮಾತ್ರ ಮೀಟ್ ಮಾಡ್ಸಲ್ಲ ದಿಸ್ ಇಸ್ ವೆರಿ ಬ್ಯಾಡ್ ಅಂಕಲ್ ಯಾಕೆ ಹಾಗಂತೀರಿ ನವೀನ್ ಚಾರು ಯಾವತ್ತಿದ್ರು ನಿಮಗೇನೆ ಡೋಂಟ್ ವರಿ ನನಗೇನೆ ಅಂತ ಹೇಳ್ತೀರಾ ಏನು ಬಾಂಡ್ ಪೇಪರ್ ಅಲ್ಲಿ ಬರ್ಕೊಟ್ಟಿದ್ದೀರಾ ಖಂಡಿತ ಪೇಪರ್ ಇದೆಯಾ ಈಗಲೇ ಬರ್ಕೊಡಕ್ಕೆ ನಾನು ರೆಡಿ ನನ್ನ ಮಾತು ಏನಿದ್ರು ಪಕ್ಕ ಹಾಗಾದ್ರೆ ಈ ಬಗ್ಗೆ ಸುಮ್ಮನೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋಣ ಏನಂತೀರಾ ಹೇಳಿದ್ನಲ್ಲ ಪೇಪರ್ ಇದ್ರೆ ಬರೆದು ಕೊಡಕ್ಕೆ ನಾನು ರೆಡಿ ಒಂದು ನಿಮಿಷ ನೀವೇ ಹೇಳಿದ್ರಲ್ಲ ಅಂಕಲ್ ಪೇಪರ್ ಇದ್ರೆ ಬರಿತೀನಿ ಅಂತ ನಿಜ ನಿಜ ಮಗಳನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಸಾರಾಸಕ್ತಾಗಿ ಹೇಳಿದ ಮೇಲೆ ಬರ್ಕೊಡಕ್ಕೆ ಏನಂತೆ ಕೊಡಿ ಕೊಡಿ ಪಕ್ಕಾ ಬ್ರಿಲಿಯಂಟ್ ಅನ್ಕೊಂಡೆ ಇಷ್ಟು ಬೇಗ ಎಲ್ಲದಕ್ಕೂ ಓಕೆ ಓಕೆ ಅಂತ ಲಾಕ್ ಆಗ್ತೀರಾ ಅನ್ಕೊಂಡಿರಲಿಲ್ಲ ನಿಮ್ಮ ಈ ಆತ್ರ ಬುದ್ಧಿಗೆ ನಿಮ್ಮನ್ನು ನಿಮ್ಮ ಮಗಳು ಸರಿಯಾಗಿ ಆಟಾಡಿಸ್ತಾ ಇದ್ದಾಳೆ ತಗೊಳ್ಳಿ ನವೀನ್ ನಮ್ಮ ವಂಶನೇ ಹೀಗೆ ನಾಲ್ಗೆಯಿಂದ ಮಾತು ಉದುರುತ್ತೋ ಅಂದ್ರೆ ಅದು ಅಕ್ಷರ ಆಗಿ ಪೇಪರ್ ಮೇಲೆ ಮೂಡುತ್ತೆ पक्का कमिटमेंट ನನಗೆ ಯಾಕೋ ನಾವು ನಮ್ಮ ಪ್ರೀತಿನ ಕಳ್ಕೊತಾ ಇದ್ದೀವಿ ಅನಿಸ್ತಿದೆ चारु बंदु येल्ला हाल माड़ बिट्रु येल्ला चना गित्तु मयूरी ननन्ना तुम्बा प्रीतिस्ता इल्ल नानु अष्टे अवसर दल्ली बेल्लु गिरदल्ला हालु अंत तिल्कोंडु अवल मात केल्ड मयूरी गे नौवा गोरिति नड़कोंडे नानु अष्टे उल्लो नाग बिकुन तनको तिनी अब यारो फ्रेंड सिक्ता रे अवर इलिदनु नम तिनी ಕೊನೆ ಕಷ್ಟಕ್ಕೆ ಸಿಕ್ಕಾಕೊಂಡು ನಾನೇ ಕೆಟ್ಟವನಾಗ್ಬಿಡ್ತೀನಿ ನಮ್ಮ ಪ್ರೀತಿನ ಉಳಿಸ್ಕೋಬೇಕು ರಾಹುಲ್ ನಾವೇನೋ ರೆಡಿ ಇದೀವಿ ಆದರೆ ಮೇಘ ಮಯೂರಿ ಅವ್ರನ್ನ ಹೇಗೆ ಸಮಾಧಾನ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ವೇ ಮೇಘನ ಒಪ್ಸದ್ ಬೇಡ ಮೇಘ ಮನಸ್ಪೂರ್ತಿಯಾಗಿ ನಿನ್ನ ಒಪ್ಪಿಕೊಂಡಿದ್ದಾಳೆ ಯಾವುದೇ ಹುಡುಗ ಅವಳು ನೋಡಕ್ಕೆ ಬಂದ್ರು ಅವಳಿಗೆ ಬೇಜಾರಾಗುತ್ತೆ ಸಾರಿ ಕಣ ನನ್ನಿಂದ ನಿಂಗೇನಾದ್ರು ಬೇಜಾರಾಗಿದ್ರೆ ನನ್ನ ದಯವಿಟ್ಟು ಕ್ಷಮಿಸು
ನಿಮ್ಮ ಮನಸ್ಸು ಇಷ್ಟು ಒಳ್ಳೆದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನೇ ತಪ್ಪು ಮಾಡಿದ್ನೇನು? ನನ್ನ ಮನಸ್ಸು ಯಾಕೆ ಕೆಟ್ಟ ಯೋಚನೆಗಳು ಮಾಡುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ ಜಯಂತ್. ಎನಿವೇ ಐ ಆಮ್ ಸಾರಿ ಜಯಂತ್. ಯಾಕೋ ಮೇಘನ್ ನೋಡಬೇಕು, ತುಂಬ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಡೋಂಟ್ ವರಿ ರಾಹುಲ್, ನಾನು ಭೇಟಿ ಮಾಡಿಸ್ತೀನಿ. ಈಗ ಎಲ್ಲ ಟೈಮಲ್ಲೂ ಮೇಘನ್ ಹತ್ರ ಫೋನ್ ಇರಲ್ಲ. ಯಾವುದೇ ಫೋನ್ ಬಂದರೂ ಅತ್ತೆ ಯಾರ್ ಕಾಲ್ ಏನು ಅಂತ ವಿಚಾರಿಸ್ತಾ ಇರ್ತಾರೆ. ನೀನು ಕಾಲ್ ಮಾಡಿದ್ರೂ ಸರಿಯಾಗಿ ಮಾತಾಡೋಕ್ಕಾಗಲ್ಲ. ಬೇಜಾರಾಗ್ತಾ ಇದೆ. ನಮ್ಮ ಪ್ರೀತಿಗೆ ಇಷ್ಟೊಂದು ತೊಂದರೆಗಳ? ಏನೇ ಆಗಲಿ ಬಿಡಲಿ, ನನಗೆ ಮೇಘ, ನಿನಗೆ ಮಯೂರಿ, ನಮ್ಮ ಜೀವನದ ಸಂಗತಿಗಳು ಇವರೇ ಅನ್ನೋದನ್ನ ನಾನು ನಿರ್ಧಾರ ಮಾಡ್ಕೋಬೇಕು. ಇದು ಮಾತ್ರ ಬದಲಾಗಬಾರ್ದು. ರಾಹುಲ್, ನನ್ನಿಂದ ಮರೆಯಕ್ಕಾಗ್ತಿಲ್ಲ. ಅಪ್ಪ ಬೇರೆ ಹೀಗೆ ಹೇಳ್ತಾ ಇದ್ದಾರೆ, ಏನ್ ಮಾಡ್ಲಿ ನಾನು? ನನಗೂ ಅದೇ ಅರ್ಥ ಆಗ್ತಿಲ್ಲ. ಜಯಂತ್ ಬಂದ್ ಮಾತಾಡಿರೋದು, ಅವನ್ ಕೈಯಲ್ಲಿ ಹಚ್ಚೆ ಹಾಕಿಸ್ಕೊಂಡಿದ್ದೀನಿ ಅಂತ ಹೇಳಿರೋದು, ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಆತಂಕ ಆಗ್ತಿದೆ. ಯಾಕೋ ಸಮಸ್ಯೆಗಳು ನಮ್ ಬೆನ್ ಬಿಡಲ್ಲ ಅಂತ ಅನಿಸ್ತಿದೆ. ನಾವ್ ಹೆಣ್ಣಾಗ ಹುಟ್ಟಿದ್ದೆ ತಪ್ಪ. ನಮ್ ಮನಸ್ಸಿಗೆ, ಭಾವನೆಗಳಿಗೆ ಯಾವುದಕ್ಕೂ ಬೆಲೆನೇ ಇಲ್ವಾ? ಬೆಲೆ ಇದೆ ಮೇಘ, ಆದ್ರೆ ನಾವ್ ಹೀಗೆ ಪ್ರತಿಯೊಂದಕ್ಕೂ ತಲೆ ತಗ್ಸಿ ಮೌನವಾಗಿರ್ಬಾರ್ದು. ಹಾಗಂತ ಹೆತ್ತವ್ರ ಮನ್ಸಿಗೂ ನೋವು ಮಾಡಬಾರ್ದು. ಹಾಗೇನಾದ್ರೂ ಪ್ಲಾನ್ ಮಾಡಬೇಕು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಯೋಚಿಸ್ತೀನಿ. ಮಯೂರಿ, ನನ್ನ ಮಗನ ಮನ್ಸನ್ನ ಹಾಳು ಮಾಡಿದಾಯ್ತು, ಈಗ ಈ ಮಗು ಮನ್ಸನ್ನ ಯಾಕೆ ಹಾಳು ಮಾಡ್ತಿದ್ಯಾ? ಅಣ್ಣ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನಮ್ಮಲ್ಲಿ ಹುಡುಗ ಹೂ ಅಂದ್ರೆ ಆಯ್ತು, ಹುಡುಗಿರು ತಲೆ ತಗ್ಸಿ ಹೂ ಅನ್ಬೇಕು ಅಷ್ಟೇ. ಜಯಂತ್ ನನ್ ಬಗ್ಗೆ ಯೋಚನೆ ಕೂಡ ಮಾಡಬೇಡ. ಚಾರುನೇ ಯಾವತ್ತಿದ್ರು ನನ್ನ ಸೊಸೆ ನೋಡ್ತಿರು, ಇವತ್ತಲ್ಲ ನಾಳೆ ನನ್ನ ಮಗ ಅವಳು ಕುತ್ತಿಗೆಗೆ ತಾಳಿ ಕಟ್ಟೆ ಕಟ್ತಾನೆ. ಅತ್ತೆ ಪ್ಲೀಸ್, ನಾನ್ ಯಾಕೆ ಜಯಂತನ್ ಬಗ್ಗೆ ಯೋಚಿಸ್ಲಿ? ನನಗ್ ಹುಡುಗ ಹುಡುಕ್ತಿದ್ದಾರೆ ಅನ್ನೋದು ನಿಮ್ಗೂ ಗೊತ್ತಲ್ವಾ? ನೀನ್ ಯಾಕೆ ಕೋಪಿಸ್ಕೋತೀರಾ? ನಾನೇನ್ ಕೋಪಿಸ್ಕೋತಿಲ್ಲ. ಮನೆಯಲ್ಲಿ ಮದ್ವೆ ಮಾತುಕತೆ ನಡೀತಿದೆ, ಹೋಗಿದ ಕಡೆ ಮನ್ಸನ್ನ ಹರಿ ಬಿಡ್ಬೇಡಿ ಅಂತ ಬುದ್ಧಿ ಹೇಳ್ತಿದ್ದೀನಿ ಅಷ್ಟೇ. ಮಕ್ಕಳಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನೀನು ತುಂಬ ನಿಂತು ಬಿಡು ಅಷ್ಟೇ. ನಿಂತ್ಕಡೆ ಎಲ್ಲದಕ್ಕೂ ಮುಂದೆ ಹೋಗ್ಬಿಡ್ತಾ. ನನಗೆ ಆಶೀರ್ವಾದ ಮಾಡಿ ಮಾವ. ಚಾರು, ನೀನ್ ಬಂದಿದ್ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅತ್ತೆ ಬಾಗ್ಲ ಹತ್ರನೇ ಉಪಚಾರ ಮಾಡ್ತಿದ್ದೀರಾ, ಒಳಕರಿ ಅಲ್ವಾ? ಅಯ್ಯೋ, ಬಾಬಾ ಬಾ, ಬ್ಯಾಗ್ ನಾ ತಗೋತೀನಿ ಬಿಡು. ಒಂದ್ ಕ್ರೈಮ್ ಮಾಡಿರೋದ್ ಸಾಲ್ದ? ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನೇನ್ ಮಾಡ್ದೆ, ಮೇಘನೆ ಅಡ್ಡ ಬಂದಿದ್ದು, ಅದಕ್ಕೆ ನನ್ ಮೇಲೆ ಯಾಕೆ ರೇಗಾಡ್ತೀಯ? ಮಾಡೋದೆಲ್ಲ ಮಾಡಿ ಮನೆಯಿಂದ ಓಡ್ ಹೋಗಿದ್ದು ಅಲ್ದೆ, ಇಷ್ಟ ಬಂದಾಗ ಬರೋಕೆ ಹೋಗೋಕೆ ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನಮ್ಮನೆ ಏನ್ ಛತ್ರ ಅನ್ಕೊಂಡಿದ್ಯಾ? ಹ್ಮ್, ನನ್ ಪಾಲಿಗಿದ್ದು ಛತ್ರನೇ. ನಾನ್ ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ನನ್ಗೆ ಈ ಮನೇಲಿ ಹಕ್ಕಿದೆ ಅಂದ್ಮೇಲೆ ನನ್ ಇಷ್ಟ ಬಂದ ಹಾಗಿರ್ತೀನಿ. ನಿನ್ಗೇನ್ ಕಷ್ಟ? ನಿನ್ನ ಈ ಮನೆಯವ್ರು ಎಂಟರ್ಟೈನ್ ಮಾಡ್ತಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ.
ಹಾಕಿದೆ ಈ ಮನೆಯಲ್ಲಿ? ನೀನೇನ್ ಈ ಮನೆ ಸೊಸೆನಾ? ಹ್ಮ್, ತಾಳಿ ಕಟ್ಟಿಸ್ಕೊಳ್ದೆ ಇರೋ ಸೊಸೆ ನಾನು. ಬೇಕಾರೆ ಎಲ್ರೂ ಕರ್ ಕೇಳು, ಈ ಮನೆಗೆ ನಾನು ಸೊಸೆನೆ. ಜಯಂತನ ಮದ್ವೆ ಆಗಿ ಈ ಮನೆಯಲ್ಲಿ ಪರ್ಮನೆಂಟ್ ಆಗಿರ್ಬೇಕಾದವಳು ನಾನು. ಇದನ್ನೆಲ್ಲ ಮತ್ತೆ ನಿಂಗೆ ಹೇಳ್ಬೇಕಾ? ನೋಡು ಚಾರು, ಇಷ್ಟು ದಿನ ನೀನ್ ಇಲ್ದೆ ಈ ಮನೆ ಶಾಂತವಾಗಿತ್ತು. ಈಗ ನೀನ್ ಬಂದಿದ್ಯಾ, ಅದ ಇನ್ನೆಷ್ಟು ಹಾಳಾಗುತ್ತೋ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಅರ್ಥ ಮಾಡ್ಕೋ. ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡು. ನಾನು ಎಲ್ಲಿ ಕಟ್ ಹಾಕಿದ್ದೀನಿ? ಇನ್ ಮುಂದೆ ಈ ಮನೇಲಿ ನಿಮ್ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಅಲ್ಲಿಗೆ ಸರಿ ಹೋಯ್ತಲ್ಲ? ಹೌದೌದು. ಸುಮ್ಮನಿರಮ್ಮ. ಹ್ಮ್, ಮಾವ ಅಂದ್ರೆ ಹೀಗಿರ್ಬೇಕು. ಥ್ಯಾಂಕ್ ಯು ಮಾವ. ಸರಿ, ನನ್ ಸಿಕ್ಸ್ ಪ್ಯಾಕ್ ಯಜಮಾನ್ರು ಎಲ್ಲಿ ಕಾಣಿಸ್ತಾನೆ ಇಲ್ಲ. ಚಾರು, ಮೊದ್ಲು ನಿನ್ ರೂಮ್ ನಡಿ, ಆಮೇಲೆ ನಿನ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ನಡಿ ನಡಿ. ಚಾರು, ನೀನ್ ಬಂದೇ ಬರ್ತಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಪ್ರತಿದಿನ ನೋಡ್ರಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ. ಕೆಸರ ಮೇಲೆ ಕಲ್ಲು ಹಾಕಿದ್ರೆ ಅದು ನಮ್ಮ ಮೇಲೆ ಸಿಡಿಯೋದು. ಸ್ವಲ್ಪ ಸಮಾಧಾನವಾಗಿರಿ, ಎಲ್ಲ ಸರಿ ಹೋಗುತ್ತೆ. ನಡೀರಮ್ಮ, ನಡೀರಿ. ಯಾರು ಮತ್ತೆ ಮನೆಗೆ ಬಂದಿದ್ದಾಳ? ಯಾರು ಅವಳನ್ನ ಮನೆಗೆ ಸೇರಿಸಿದ್ದು? ಅಯ್ಯೋ ಮಾವ, ಅವಳು ನನ್ನ ಮಾತಲ್ಲಿ ಕೇಳ್ತಾಳೆ. ಆಶೀರ್ವಾದ ಮಾಡಿ ಮಾವ ಅಂತ ಮನೆಯೊಳಗೆ ಹಂಗೆ ನುಗ್ಬಿಟ್ಲು. ಇದೆಲ್ಲ ಮೀನಾಕ್ಷಿದೆ ಕುತಂತ್ರ. ಅವಳು ಸಪೋರ್ಟ್ ಇಲ್ಲ ಅಂದ್ರೆ ಅವಳು ಇಷ್ಟೆಲ್ಲ ಆಡ್ತಿರ್ಲಿಲ್ಲ. ನಾನೇ ಬರ್ತೀನಿ. ಅಯ್ಯೋ ಬನ್ನಿ ಮಾವ, ನನಗಂತೂ ತಲೆ ಕೆಟ್ಟು ಹೋಗಿದೆ. ನೋಡ, ಈಗಲೇ ಅವ್ರ ಅಪ್ಪಂಗನ್ ಫೋನ್ ಮಾಡು. ನಿಮ್ಮ ಮಗಳು ಅವಳಾಗ ಅವಳೇ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ, ಇಲ್ಲ ನಾವೇ ಕರೆಸಿ ಉಪಚಾರ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮೇಲೆ ಆರೋಪ ಮಾಡ್ಬಿಡ್ತಾರೆ. ಅವ ಅವ್ರ ಅಪ್ಪನಿಗೆ ಹೇಳೋಣ ಅಂತ ಹೊರಟೆ, ಅದಕ್ಕೆ ಅವಳೇನಲ್ಲಿ ಗೊತ್ತಾ, ನಮ್ಮ ಅಪ್ಪನಿಗೆ ಏನಾರ ವಿಷಯ ಹೇಳಿದ್ರೆ ನಾನು ಸತ್ತೋಗ್ತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ಅವ ಅವಳು ಸಾಮಾನ್ಯ ದುಡುಗಿ ಅಲ್ಲ. ನಾವು ಮನೆಯಿಂದ ಆಚೆ ಕಳಿಸ್ತೀವಿ ಅಂತ ಗೊತ್ತಾಗಿ ಡೆತ್ ನೋಟ್ ಬರ್ಕೊಂಡು ಜೊತೆಗೆ ಪಾಯ್ಸನ್ ಬಾಟ್ಲು ಇಟ್ಕೊಂಡಿದ್ದಾಳೆ. ಭವ, ನನಗಂತೂ ಭಯ ಆಗ್ಬಿಟ್ಟಿದೆ. ಅವ ಮುಂದೇನಾಗುತ್ತ ಗೊತ್ತಿಲ್ಲ, ಬೇಗ ಬಂದ್ಬಿಡಿ. ಪಶುಪತಿ, ನೀನು ಗಂಡಸು ಅನ್ನೋದನ್ನ ಮರಿಬೇಡಯ್ಯ. ಅವಳು ಯಾವ ಗೇಮ್ಗೂ ನಿನ್ನ ತಲೆ ತಗ್ಗಿಸ್ಬೇಡ. ಸುಮ್ಮನೆ ಹೆದರಿಸ್ತಾಳಷ್ಟೇ, ಅವಳ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ನಾ ಬರ್ತೀನಲ್ಲ, ಒಂದು ಕ್ಷಣ ಒಂದು ಕ್ಷಣ ಅವಳು ಮನೇಲಿ ಇರ್ಕೂಡ್ದು, ಹಂಗೆ ಮಾಡ್ತೀನಿ. ನೋಡೇ, ನಾನು ಬರೋವರೆಗೂ ಯಾರೂ ಅವಳ ಹತ್ರ ಏನೂ ಮಾತಾಡೋ ಹಾಗಿಲ್ಲ. ಅವಳಿಗೆ ಅಷ್ಟೊಂದು ಹಠ ಇದ್ರೆ ನಮ್ಮ ಕೋಪ ಏನು ಅನ್ನೋದನ್ನು ನಾವು ತೋರಿಸೋಣ. ಸರಿ ಬಾವ. ಚಾರು ಬಗ್ಗೆ ಏನು ಯೋಚನೆ ಮಾಡಬೇಡ. ಅಪ್ಪ ಮಾವ ಅವಳ ಬಗ್ಗೆ ಯೋಚನೆ ಮಾಡ್ತಾರೆ. ಬರ್ತಿರೋ ಕೋಪಕ್ಕೆ ಅವಳು ನಾಲ್ಗೆ ಸೀರ್ಬೇಕು ಅಂತ ಅನ್ನಿಸ್ತಿದೆ. ಹೆಣ್ಣು ಅವಳು, ಹೆಣ್ಣಿಗಿರ್ಬೇಕಾಗಿರೋ ನಯ ನಾಜುಕು ಸ್ವಲ್ಪನಾದ್ರೂ ಇದೆಯಾ ಅವಳಲ್ಲಿ? ಮಯೂರಿ, ಯಾಕೆ ಹೀಗೆ ಆಡ್ತಾ ಇದೆಯಾ? ಸ್ವಲ್ಪ ತಾಳ್ಮೆ ತಂದ್ಕೋ. ನಾವು ಸುಮ್ಮನಿದ್ದಷ್ಟು ಕೆಣಕಕ್ಕೆ ಬರ್ತಾಳೆ, ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾಳೆ. ಈ ಮಯೂರಿ ಸುಮ್ಮನೆ ಇದ್ದಾಳೆ ಅಂತ ಆ ಚಾರು ಅನ್ಕೊಂಡಿದ್ದಾಳೆ. ಬಿಡಲ್ಲ, ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅವಳಿಗೇನಿದೆ ಹಕ್ಕು? ಜಯಂತನ ಮದುವೆ ಆಗೋಕ್ಕೂ ಮುಂಚೆ ಇಷ್ಟೆಲ್ಲ ದಬ್ಬಾಳ್ಕೆ ಮಾಡೋಳು. ಮದುವೆ ಆದ್ರೆ ನಮ್ಮನ್ನೆಲ್ಲ ಈ ಮನೆಯಿಂದ ಹೊರಗೆ ಹಾಕೋಕ್ಕೋ ಹೆಸಳಲ್ಲ ಅವಳು. ನಾನು ನೋಡ್ತಾನೆ ಇದ್ದೀನಿ. ಆವತ್ತೆ ಆವತ್ತು ನಿನಗೆ ಚೂರಿ ಹಾಕಿದಾಗಲೇ ಅವಳಗೊಂದು ಗತಿ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಈ ಮನೆ ಮರ್ಯಾದೆಗೋಸ್ಕರ ಸುಮ್ಮನಿದ್ದೆ. ಕೋಪ ಬಂದ್ರೆ ಈ ಮಯೂರಿ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ.
ಇನ್ನು ನಾನು ಸುಮ್ಮನಿದ್ರೆ ಸರಿ ಇರಲ್ಲ. ಈ ಮಯೂರಿ ಏನು ಅನ್ನೋದನ್ನ ಅವಳು ತೋರಿಸ್ಕೊಡ್ತೀನಿ. ಕೋಪ ಮಾಡ್ಕೋಬೇಡ ಕಣೆ, ಯಾರಾದರೂ ಕೇಳಿಸ್ಕೊಂಡ್ರೆ ಅದರಲ್ಲೂ ಆ ಚಾರು ಏನಾದರೂ ಕೇಳಿಸ್ಕೊಂಡ್ರೆ ದೊಡ್ಡ ರಾಧ ಅಂತ ಮಾಡಿಬಿಡ್ತಾಳೆ. ಸುಮ್ಮನಿದ್ದುಬಿಡು. ಏನು ಮಾಡ್ತಾಳೆ ಅವಳು ಮಾಡೋದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನಿರ್ತೀನ. ಮರ್ಯಾದೆ ಪ್ರಶ್ನೆ, ನಾನೇ ಹೋಗಿ ಕೇಳ್ತೀನಿ ಬಿಡಿ. ನನ್ನ ಯಾರು ಹೀಗೆ ನಾ ವಾಪಸ್ ಮನೆಗೆ ಬಂದಿದ್ಯಾ, ಅಷ್ಟು ಬೇಗ ರಾಧ ಅಂತ ಶುರು ಮಾಡಬೇಡ. ಆಮೇಲೆ ನಮ್ಮ ಪ್ಲಾನ್ಗಳೆಲ್ಲ ಹಾಳಾಗೋಗತ್ತಷ್ಟೇ. ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರು. ಮಯೂರಿ ಪ್ಲೀಸ್, ಅಪ್ಪ ಬರಲಿ, ಕೂತು ಮಾತಾಡೋಣ. ಯಾವುದೇ ಕಾರಣಕ್ಕೂ ಆತ ಪಡಬೇಡ. ನೀನು ಹೀಗೆಲ್ಲ ಆಡಿದ್ರೆ ನನಗೆ ತುಂಬ ಭಯ ಆಗುತ್ತೆ ಕಣೆ. ಪ್ಲೀಸ್ ಸುಮ್ಮನಾಗ್ಬಿಡು. ಚಾರು, ಮೇಘ ಆಗಲಿ ಮಯೂರಿ ಆಗಲಿ ಯಾವತ್ತಿದ್ರೂ ಮದುವೆ ಮಾಡಿಕೊಂಡು ಈ ಮನೆಯಿಂದ ಹೊರಗೆ ಹೋಗೋರು. ಆದರೆ ನೀನು ಮದುವೆ ಮಾಡಿಕೊಂಡು ಈ ಮನೆಗೆ ಬರೋಳು, ಮನೆಯಿಂದ ಹೊರಗೆ ಹೋಗೋರ ಜೊತೆ ನೀನ್ ಯಾಕೆ ಜಗಳ ಕಾಯ್ಬೇಕು? ಎಷ್ಟು ದಿನ ಮಾತಾಡ್ತಾರೋ ಮಾತಾಡ್ಲಿ ಬಿಡು. ಆಮೇಲೆ ನಿನ್ನ ರಾಜ್ಯಭಾರ ಇಲ್ಲಿ ಈ ಮನೆಯಲ್ಲಿ ಇದ್ದೇ ಇದೆ ಅಲ್ವಾ? ಹತ್ರ ಬೇರೆ ಚಾಲೆಂಜ್ ಆಗಿ ಬಂದಿದೆ, ಸಾಲದು ಅಂತ ಕೈಯಲ್ಲಿ ಹಾಕ್ಸಿರೋ ಹಚ್ಚೆ ಬೇರೆ ತೋರಿಸಿದ್ದೆ. ಮೋಸ್ಟ್ಲಿ ಮಾವ ಮಯೂರಿಗೆ ಕಾಲ್ ಮಾಡಿ ಚೆನ್ನಾಗಿ ಬೈದಿರಬೇಕು, ಅದಕ್ಕೆ ಇವಳು ನನಗೆ ಕಾಲ್ ಮಾಡಿ ಬೈಯಕ್ಕೆ ರೆಡಿಯಾಗಿರಬೇಕು. ಹಿಂಗೆ ಮಾಡೋದೀಗ ಈಗೇನಾದರೂ ನಾನು ರಿಸೀವ್ ಮಾಡಿದ್ರೆ ಚೆನ್ನಾಗಿ ಬೈದು ಬಿಡ್ತಾಳೆ. I love you, Mayuri. I love you so much. I love you so much. ಕಾಲ್ ರಿಸೀವ್ ಮಾಡಕ್ ಆಗದೇ ಇದ್ರು ದೊಡ್ಡ ಮನುಷ್ಯನ ತರ ಮೆಸೇಜ್ ಮಾಡೋದ್ ನೋಡು. ಮತ್ತೆ ಕಾಲ್ ಮಾಡ್ತಿದ್ದಾರೆ, ಮಾಡ್ತೀನಿ. I love you, Mayuri. ಮತ್ತೆ ಐ ಲವ್ ಯು ಮಯೂರಿ, ಎಷ್ಟು ಸಲ ಅದನ್ನೇ ಕಳಿಸ್ತಾನೆ ಹುಚ್ಚಿ ಹಂಗೆ. ಮಾತಾಡೋದಕ್ಕೇನು
ಒಂಚೂರು ಸೀರಿಯಸ್ನೆಸ್ ಇಲ್ಲಪ್ಪ. ವೆರಿ ಇಂಪಾರ್ಟೆಂಟ್, ಪಿಕ್ ಮೈ ಕಾಲ್. ವೆರಿ ಇಂಪಾರ್ಟೆಂಟ್, ಪಿಕ್ ಮೈ ಕಾಲ್. ಸುಳ್ಳು ಹೇಳಬೇಡ ಮಯೂರಿ, ಸುಳ್ಳು ಹೇಳಬೇಡ ಮಯೂರಿ. ನೀನ್ ತಲೆ ಕೆಟ್ಟಿದೆಯಾ ಇವನ್ ತರ? ಚಾರು ಮನೆಗ್ ಬಂದಿದ್ದಾಳೆ. ಚಾರು ಮನೆಗ್ ಬಂದಿದ್ದಾಳೆ.